ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ, ಪ್ರತಿ ಮಾತನ್ನ ಮೂಢನಂಬಿಕೆ ಅಂತ ಅಲ್ಲೆಗಳಿತೀವಿ. ಏ ನಮ್ಮ ತಾಯಿ ನೀರು ಕೇಳಿದ್ರೆ ಯಾರಾದರೂ ಕೊಡದೇ ಇದ್ರೆ, ಏ ಮುಂದಿನ ಜನ್ಮಕ್ಕೆ ಗೋಡೆ ಮೇಲಿರೋ ಹಲ್ಲಿ ಆಗ್ತೀವೋ, ನೀರು ಕೊಡಬೇಕು ಅಂತಿದ್ರು. ನೀರು ಕೊಡಲ್ಲ ಅಂತ ಹೇಳ್ತಾ ಇರಲಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಲಿ. ಯಾರ ಮನೆಗಾದರೂ ಹೋಗಿ ದಾಹ ಆಗ್ತಿದೆ ನೀರು ಕೊಡಿ ಅಂದರೆ ಅವರು ಮಜ್ಜಿಗೆ ಕೊಡ್ತಿದ್ರು. ಅಷ್ಟು ಶ್ರೇಷ್ಠವಾದ ಭಾರತೀಯ ಸಂಸ್ಕೃತಿ ನಮ್ಮದು. ಇವತ್ತು ಅಂಗಡಿಗೆ ಹೋಗಿ ಎಲ್ಲಾದರೂ ಮನೆಗೆ ಹೋಗಿ ನೀರು ಕೇಳಿದ್ರೆ ನೀರು ಇಲ್ಲ ಅಂಗಡೀಲಿ ತೊಗೊಳ್ಳಿ ಅಂತಾರೆ. ಮತ್ತು ಅಂಗಡಿಯಲ್ಲಿ ಹೋದರೆ ಅಂಗಡಿಯವರು ದುಡ್ಡಿಲ್ಲ ಅಂದರೆ ನೀರು ಕೊಡಲ್ಲ, ಒಂದು ರೂಪಾಯಿ ಕಡಿಮೆ ಇದೆ ಅಂದರೆ ಕೊಡಲ್ಲ. ನೋಡಿ, ಎಳ್ನೀರುಗಿಂತ ನೀರು ಬಾಟ್ಲು ಬೆಲೆ ಜಾಸ್ತಿ ಆಗಿದೆ. ಎಷ್ಟು ಅಸಹ್ಯ ಇದು. ನೀರು ಮಾರುವವನಿಗೆ ಮತ್ತು ನೀರು ಕೊಳ್ಳುವವನಿಗೆ ಇಬ್ಬರನ್ನೂ ದೇವರು ಇಷ್ಟಪಡಲ್ಲ. ಯಾಕಂದರೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ, ಅಂದರೆ ತಪ್ಪು ಮಾಡುವವನು ಮಾಡಿಸಿಕೊಳ್ಳುವವನು ಇಬ್ಬರೂ ನಮಗೆ ಇಷ್ಟ ಆಗಲ್ಲ. ಮಗು ಶಾಲೆಯಿಂದ ಬಂದು ಅಪ್ಪ ನನ್ನ ಮಗು ಹೊಡಿತು ಅಂದರೆ ಅಪ್ಪನೂ ಒಂದು ಹೊಡಿತಾರೆ, ಏನು ಹೊಡಿಸ್ಕೊಂಬಂದಿದ್ಯಾ ನೀನು ಹೊಡಿಯೋಕ್ಕಾಗಲ್ವಾ ಅಂತಾರೆ. ಅಂದರೆ ಮೋಸ ಆಗೋದು ತಂದೆಗೆ ಇಷ್ಟ ಆಗಲ್ಲ, ತಂದೆಯಾದ ದೇವ್ರಿಗೂ ಇಷ್ಟ ಆಗಲ್ಲ. ಆದ್ದರಿಂದ ನೀರನ್ನು ದಯವಿಟ್ಟು ನೀವು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡೀರಿ, ಏನೂ ಆಗೋದಿಲ್ಲ. ಎರಡು ಸಲ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು. ಅದನ್ನೇ ಪ್ರಚಾರ ಹಬ್ಬಿಸಿ ನೀರು ಮಾರಾಟಕ್ಕೆ ತಂದಿದ್ದಾರೆ ನಮ್ಮ ಜನ. ಇನ್ನು ಸ್ವಲ್ಪ ದಿವಸಕ್ಕೆ ಗಾಳಿ ಮಾರಾಟಕ್ಕೆ ತರ್ತಾರೆ. ದಯವಿಟ್ಟು ಇದನ್ನು ನಾವು ತಡಿಬೇಕು ಅಂದರೆ ನೀರು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿಯೋಕ್ಕೆ ಶುರು ಮಾಡಿ. ನಮ್ಮ ದೇಹದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ಯಾಸೇಜ್ ಅಂದರೆ ಥ್ರೋಟು. ಇದನ್ನು ರಿಮಾರ್ಕಬಲ್ ಥ್ರೋಟ್ ಅಂತಾರೆ. ಈ ಥ್ರೋಟು ಯಾವತ್ತೂ ಅಷ್ಟು ಘಾಸಿ ಆಗೋದಿಲ್ಲ. ಅದು ಎಷ್ಟೇ ಕಷ್ಟ ಆದರೂ ಅಕಸ್ಟಮ್ ಆಗುತ್ತೆ. ಅದಕ್ಕೆ ಅದನ್ನು ರಿಮಾರ್ಕಬಲ್ ಥ್ರೋಟ್ ಅಂತಾರೆ. ಈ ನೀರು ಹರಿಯುವಾಗ ಅದನ್ನು ಅಕಸ್ಟಮ್ ಮಾಡ್ಕೊಳತ್ತೆ, ವಿಷವನ್ನು ಅಕಸ್ಟಮ್ ಮಾಡ್ಕೊಳತ್ತಂತೆ ಥ್ರೋಟು. ಅದಕ್ಕೆ ಅವನನ್ನು ನೀಲಕಂಠ ಅಂತ ಕರೆದ್ರು. ಅವನು ವಿಷಾನ ಕುಡಿದ್ರು ಅವನಿಗೇನಾಗಲಿಲ್ಲ. ಶಿವನಿಗೆ ಅಂದರೆ ವಿಷವನ್ನು ಡ್ರಾಪ್ ಡ್ರಾಪ್ ಆಗಿ ಕುಡಿದ್ರೆ ಏನಾಗೋದಿಲ್ಲ. ಆ ಶಿವ ಅಂದು ಜನಗಳು ಅಂದರೆ ದೇವತೆಗಳು ರಾಕ್ಷಸರನ್ನು ರಕ್ಷಿಸೋದಕ್ಕೆ ವಿಷ ಕುಡ್ದ ವಿನ ಅದರಿಂದ ಆರೋಗ್ಯ ಬರುತ್ತೆ, ಅದರಿಂದ ನಾನು ಯೌವನಕ್ಕೆ ಬರ್ತೀನಿ, ಅದರಿಂದ ಸರ್ವರೋಗ ನಿವಾರಣೆ ಅಂತ ಕುಡಿಲಿಲ್ಲ. ಅದೇ ಆ ಶಿವನ ಹೆಸರಿಟ್ಕೊಂಡಿರೋ ಎಷ್ಟೋ ಜನ ಇವತ್ತು ದಿನ ಹಾವುಗಳನ್ನು ಹಿಂಸೆ ಮಾಡಿ ಅದರನ್ನು ಆ ವಿಷ ತೆಗೆದು ಅದನ್ನು ಕರಿ ಹಸುವಿನ ಹಾಲಲ್ಲಿ ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು ಜನಕ್ಕೆ ಪ್ರದರ್ಶನ ಮಾಡಿ ವಿಡಿಯೋಗಳು ಮಾಡಿ ಜನ ಎಲ್ಲ ಅದರಲ್ಲಿ ಏನೋ ನಿಜ ಇದೆ ಅಂತೇಳಿ ಅವರು ಅದನ್ನು ಫಾಲೋ ಮಾಡಿ ಅನೇಕ ಹಾವುಗಳಿಗೆ ಭಂಗ ಆಗುತ್ತೆ. ಇದು ಜನರಲ್ ನಾಲೆಡ್ಜು. ಹಾವು ಕಚ್ಚಿದ್ರೆ ವಿಷ, ಹಾವಿನ ವಿಷ ಕುಡಿದ್ರೆ ಏನಾಗಲ್ಲ, ಯಾಕಂದರೆ ಥ್ರೋಟಲ್ಲಿ ಎಲ್ಲೂ ಡ್ಯಾಮೇಜ್ ಇಲ್ಲ ಅಂದರೆ ಅದು ರಕ್ತದಲ್ಲಿ ಸೇರಲಿಲ್ಲ ಅಂದರೆ ಅದು ಅಮೃತ ಆಗುತ್ತೆ. ಅದನ್ನೇ ವಿಷಾಮೃತ ಅಂತ ಹೇಳೋದು. ಅದನ್ನು ಪ್ರದರ್ಶನ ಮಾಡಿ ಹಾವಿಗೆ ಒಂದು ಗುಣ ಇದೆ. ಹಾವು ತನ್ನ ಸರ್ವಸ್ವ ಆಸ್ತಿ ಅಂತ ತಿಳ್ಕೊಂಡಿರುತ್ತೆ. ತನ್ನ ವಿಷ, ತನ್ನ ವಿಷವನ್ನು ಆಸ್ತಿ ಅಂತ ತಿಳ್ಕೊಂಡಿರುತ್ತೆ. ಅದನ್ನು ಯಾರಾದರೂ ಕದ್ದು ಬಿಟ್ಟರೆ ಹಾವು ಸೂಸೈಡಲ್ ಆಗುತ್ತೆ. ನಾನು ಬದುಕಿದ್ದೇನು ಪ್ರಯೋಜನ, ನಾನು ಸತ್ತೋಗ್ತೀನಿ ಅಂದ್ಕೊಳತ್ತೆ. ಅದನ್ನು ತೆಗಿಯೋ ಮನಸ್ಸಾದರೆ ಇದು ಇಲ್ಲೀಗಲ್ಲು. ಅರಣ್ಯ ಪ್ರಾಧಿಕಾರದ ಪ್ರಕಾರ ಮತ್ತು ವನ್ಯಜೀವಿ ಸಂರಕ್ಷಣೆಯ 1972 ಪ್ರಕಾರ ವಿಷವನ್ನು ತೆಗೆಯುವುದು ಕುಡಿಯುವುದು ವಿರುದ್ಧ ಅದು ಅಂತವೆಲ್ಲ ಮಾಡ್ತಾರೆ. ದಯವಿಟ್ಟು ಇಂಥ ಪವಿತ್ರವಾದ ನೀಲಕಂಠ, ವಿಷವನ್ನೇ ಅರಗಿಸಿಕೊಂಡ ನೀಲಕಂಠನನ್ನು ನೀವು ನಂಬಿ ಆರಾಮಾಗಿ ನೀರನ್ನಾದರೂ ಮಾರದಂಗೆ ಮಾಡ್ಕೊಳ್ಳಿ. ನೀರನ್ನು ಮಾರಾಟ ನಿಲ್ಲಿಸಿದರೆ ನಾವು ಗಾಳಿಯ ಮಾರಾಟ ತಡಿಬೋದು. ಇಲ್ಲಾಂದರೆ ಇನ್ನು ಸ್ವಲ್ಪ ದಿವಸಕ್ಕೆ ನೀವೆಲ್ಲ ನಮ್ಮ ಮನೆಗೆ 7 ಸಿಲಿಂಡ್ರ್ ಕೊಡಿ, ನಮ್ಮ ಮನೇಲಿ 8 ಸಿಲಿಂಡ್ರ್ ಕೊಡಿ ಅಂತ ಗಾಳಿ ಖರೀದಿ ಮಾಡೋ ಪರಿಸ್ಥಿತಿ ಬರುತ್ತೆ. ಇದು ಬರಬಾರ್ದು ಅಂದರೆ ನಾವು ವೃಕ್ಷ ರಕ್ಷಣೆ ಮಾಡಬೇಕು. ಇದನ್ನು ಮಾಡಿ. ಮತ್ತು ಇಲ್ಲೊಬ್ಬರು ಕೇಳಿದ್ರು ಹಸುಗಳ ಮೇಲೆ ಅತ್ಯಾಚಾರ ಅಂತ, ಅದನ್ನು ಇದರಲ್ಲೇ ಹೇಳಿಬಿಡ್ತೀನಿ. ಏನು ಅಂದರೆ ನಮ್ಮ ಹಳ್ಳಿಗಳ ಸಮಯದಲ್ಲಿ ಹಳೆ ಕಾಲದಲ್ಲಿ ಮನೆ ಮನೆಗೂ ಹಸುಗಳಿರೋದು. ಬಿಗಿನಿಂಗಲ್ಲಿ 2 ಮೊಲೆ ಮರಿಗೆ, 2 ಮೊಲೆ ಮನೆಗೆ ಅಂತ ಇಟ್ಕೊಳ್ಳೋರು. ಕಡೆಗೆ ಸ್ವಾರ್ಥ ಹೆಚ್ಚಾಗ್ತಾ ಬಂತು, 3 ಮೊಲೆ ಹಾಲು ಮನೆಗೆ, 1 ಮೊಲೆ ಮರಿಗೆ ಅಂತ ಬಿಟ್ಟರು. ಈ ಕಾಲದಲ್ಲಿ ಮರಿ ಹುಟ್ಟಿದ ತಕ್ಷಣ ಕಸಾಯಿ ಕೊಟ್ಟುಬಿಡ್ತಾರೆ. ಹೆಣ್ಣುಗರು ಆದರೆ ಅದಕ್ಕೆ 1/2 ಮೊಲೆ ಕೂಡ ಕೊಡೋದಿಲ್ಲ, ಸ್ವಲ್ಪ ಏನಾದರೂ ಹೊರಗಡೆ ಹಾಲು ಅದು ಇದು ತಿನ್ನಿಸ್ಬಿಡ್ತಾರೆ. ಅದನ್ನು 3-4 ದಿವಸಕ್ಕೆ ಹುಲ್ಲು ತಿನ್ನಿಸೋದು ಕಲಿಸ್ಬಿಡ್ತಾರೆ, ಆ ಹಾಲನ್ನು ಮಾರ್ಕೋತಾರೆ. ಇದನ್ನು ನಾವು ಅವಾಯ್ಡ್ ಮಾಡೋಣ. ಅಟ್ಲೀಸ್ಟ್ 2 ಮೊಲೆ ಮರಿಗೆ, 2 ಮೊಲೆ ಮನೆಗೆ ಅಂತ ಇಟ್ಕೊಂಡು ನೀವು ಸಾಕಿ, ಒಳಿತಾಗುವುದು ಈ ಆವಾಗಲೇ ಅದು ಹಾಲಾಗುವುದು, ಇಲ್ಲಾಂದರೆ ಹಾಲಾಹಲವಾಗುತ್ತೆ. ಮರಿಗೆ ಬಿಡದೆ ಕರೆದ ಹಾಲು ವಿಷ ಆಗುತ್ತೆ. ತಾಯಿ ಅಂದ್ಕೊಳತ್ತೆ ನನ್ನ ಮರಿಗೆ ಸಿಗ್ತಾ ಇಲ್ಲ, ಇದು ಇದು ಇಂಥವ್ರಿಗೆ ಒಳ್ಳೇದಾಗಬಾರ್ದು ಅಂತ ಹೇಳಿ 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 ಆ ಕೆಚ್ಚಲಲ್ಲಿ ತುಂಬ ದುಃಖಮಯವಾದ ಹಾಲನ್ನು ಬಿಡುತ್ತೆ. ಅದಕ್ಕೆ ನಮಗೆ ಹಾಲು ಕುಡಿದ್ರೆ ಅಸಿಡಿಟಿ ಆಗುತ್ತೆ. ಅದನ್ನು ತಿಳ್ಕೊಳ್ಳಿ. ಅಟ್ಲೀಸ್ಟ್ ನಮ್ಗೆ ಹುಲ್ಲಾಗ್ತಾ ಇದಾರಲ್ಲ, ಇವ್ರಿಗೊಂದು 2 ಮೊಲೆ ಬಿಡೋಣ, ನಮಗೆ ಮರಿಗೆ ಒಂದು 2 ಮೊಲೆ ಬಿಡೋಣ ಅಂತ. ಹಾವಿನ ಹಸುವಿನಲ್ಲಿ ಹಾವು ಅಂದ್ರೂ ಹಸುವೇ.
ಕನ್ನಡದಲ್ಲಿ, ದಾರಾ ಬೇಂದ್ರೆ ಭಾಷೆಯಲ್ಲಿ. ಹಸುವಿನಲ್ಲಿ ಫೀಲಿಂಗ್ ಬರೆಸಿದ್ರೆ ಕೃತಜ್ಞತಾ ಭಾವಕ್ಕೆ ಮನೆಗೂ ಕೊಡುತ್ತೆ, ಮರಿಗೂ ಕೊಡುತ್ತೆ. ಇದನ್ನು ಬೆಳೆಸಿ. ನಿಮ್ಮ ಕಣ್ಣು ಮುಂದೆ ಯಾರಾದರೂ ಹಸುಗಳು ಹೊಡ್ಕೊಂಡು ಹೋಗ್ತಿದ್ರೆ ಸುಮ್ಮನೆ ಅವ್ರನ್ನ ಕೇಳಿ, ಎಲ್ಲಿಗೆ ಹಸುಗೆ ಹೊಡ್ಕೊಂಡು ಹೋಗ್ತಾ ಇದ್ದೀರಿ, ಯಾರಿಗೆ ಮಾರ್ತೀರಿ, ಅವ್ರಲ್ಲಿ ಸಂವೇದನೆ ಜಾಗೃತ ಆಗಬೇಕು, ತಪ್ಪು ಮಾಡಿದ್ರೂ ಮಾಡಬಾರ್ದು ಅನ್ನೋ ಥರ ಪ್ರಶ್ನೆ ಕೇಳೋದು ಕಲ್ತ್ಕೊಳ್ಳಿ. ಇದನ್ನು ಮಾಡಿದ್ರೆ ಸಾಕು, ನಾವು ತುಂಬ ಒಳ್ಳೆಯದಾಗತ್ತೆ, ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.